ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ ಪಿವಿಸಿ ಕೃಷ್ಣಪ್ಪ ನೇತೃತ್ವದಲ್ಲಿ ಕೋಲಾರ ನಗರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ನಗರದ ಹೂವಿನ ಕರಗ ಉತ್ಸವಕ್ಕೆ ಸುರಿಯುವ ಮಳೆಯ ಹಡ್ಡಿ ನಡುವೆಯೂ ಸಾವಿರಾರು ಭಕ್ತರ ಜನಸ್ತೋಮ. ಕೋಲಾರ ನಗರದ ಡಾಕ್ಟರ್ ಅಂಬೇಡ್ಕರ್ ನಗರ ಓಂ ಶಕ್ತಿ ಆದಿಪರಾಶಕ್ತಿ ದೇವಿ ರೇಣುಕಾ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ, ಹೂವಿನ ಕರಗ ಉತ್ಸವ, ಅಗ್ನಿಕುಂಡ ಮತ್ತು ದೀಪೋತ್ಸವವು ಸಂಭ್ರಮ ಮತ್ತು ಸಡಗರದಿಂದ ನಡೆಯಿತು. ಮಳೆಯ ನಡುವೆಯೂ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾಲ್ಕು ದಿನಗಳ ಕಾಲ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜನರನ್ನು ರಂಜಿಸಿದವು. ವಿದ್ಯಾರ್ಥಿ ಯುವಜನತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ವಿಜೇತರಿಗೆ ಶ್ರೀ ರೇಣುಕಾ ಯಲ್ಲಮ್ಮ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಪಿವಿಸಿ ಸಂಘಟನೆ ಹಿರಿಯ ಮುಖಂಡರೂ ಆದ ಪಿವಿಸಿ ಕೃಷ್ಣಪ್ಪ ಮತ್ತು ಮಕ್ಕಳು ಪ್ರಶಸ್ತಿ ಪತ್ರ ಬಹುಮಾನ ಸನ್ಮಾನ ನಡೆಸಿಕೊಟ್ಟರು. ಕೋಲಾರ ಜಿಲ್ಲೆಯ ಕತ್ತಿಬೇಸನಹಳ್ಳಿ ಶ್ರೀ ಆದಿಪರಶಕ್ತಿ ದೇವಿಯ ಆರಾಧಕರಾದ ಆರ್ ಮುನಿರೆಡ್ಡಿ ಸ್ವಾಮೀಜಿ ಸೇರಿದಂತೆ ನೂರಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. Yeah.
ಚಳುವಳಿಯಲ್ಲಿ ಇದ್ದಂಥವ್ರು ಸರ್. ಮೊದಲಿಗೆ ಅಂಬೇಡ್ಕರ್ ಅಂಬೇಡ್ಕರ್ ವಾದ ದಲಿತ ಚಳುವಳಿಯಲ್ಲಿ ಅನೇಕ ವಿಚಾರಗಳಲ್ಲಿ ನೀವು ಮುಂಚೂಣಿಯಲ್ಲಿ ಇದ್ದಂಥ ಹೋರಾಟಗಾರರು. ಧಾರ್ಮಿಕ ಕ್ಷೇತ್ರ ಸಾಮಾನ್ಯವಾಗಿ ಧಾರ್ಮಿಕ ಕ್ಷೇತ್ರ ಕಡೆ ಚಳುವಳಿಕಾರರು ಇರಲ್ಲ. ನೀವು ಆ ದಲಿತ ಚಳುವಳಿಯಿಂದ ಬಂದವರು ಕರ್ನಲ್ ನಾರಾಯಣಸ್ವಾಮಿ ಮತ್ತು ರಾಜ್ಯ ಮಟ್ಟದ ಪಟಪಟ್ ನಾಗರಾಜು ಈ ಥರ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ನಾಯಕರುಗಳ ಜೊತೆ ಗುರುತಿಸ್ಕೊಂಡವ್ರು. ನೀವು ಧಾರ್ಮಿಕ ಕ್ಷೇತ್ರ ಕಡೆ ನಿಮ್ಮ ಒಲವು ಬಂದಿದ್ದು ಹೇಗೆ, ಯಾವಾಗಿಂದ ಶುರು ಮಾಡಿದ್ರಿ? 1991 ಚಳುವಳಿಗಳಲ್ಲಿ ಸತತವಾಗಿ 2006-2007 ಸಂಘಟನೆಯಲ್ಲಿ ಸತತವಾಗಿ ಕೆಲಸ ಮಾಡ್ಕೊಂಡ್ಬಂದಿರ್ತಕ್ಕಂಥ ನಾನು, ನನ್ನ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಎಲ್ಲ ಕಡೆ ಆಸ್ಪತ್ರೆಗಳಲ್ಲಿ ಓಡಿಸಿ ಆರೋಗ್ಯ ಸರಿ ಆಗದ ಕಾರಣ ಎಲ್ಲೋ ಒಂದು ಕಡೆ ದೈವ ಭಕ್ತಿ ಅನ್ನುವಂಥ ಕಡೆ ಅಲ್ಲಿಗೆ ಕಚ್ಬೀಜ್ನಲ್ಲಿ ಶ್ರೀನಿವಾಸಪುರ ತಾಲೂಕು ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ತಾಯಿಯವರ ಆರೋಗ್ಯ ಸರಿಯುತ್ತದೆ ಅಂತೇಳಿ ಯಾರೋ ಕೆಲವೊಂದು ಹಿರಿಯರು ಹೇಳಿದ ಮೇಲೆ ಎಲ್ಲ ಆಸ್ಪತ್ರೆಗಳು ನೋಡಿದಾದಮೇಲೆ ಆ ದೇವಸ್ಥಾನಕ್ಕೆ ಹೋದರೆ ಸರಿಯುತ್ತದಂತ ತಾಯಿ ಆರೋಗ್ಯ ಅಂತ ಅಂದ್ಮೇಲೆ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ ಮೇಲೆ ಏನು ಅನ್ನೋದನ್ನು ನನಗೆ ಗೊತ್ತಾಯಿತು. ಧಾರ್ಮಿಕವಾಗಿ ಅನ್ನೋದನ್ನು ಶ್ರೀನಿವಾಸಪುರದ ಕತ್ತಿಗೆ ಶ್ರೀ ಆದಿಪರಾಶಕ್ತಿ ದೇವಸ್ಥಾನದ ಮೂಲ ಅರ್ಚಕರಾದಂಥ ಆರ್ ಮುನ್ರೆಡ್ಡಿ ಅವರು ನೇತೃತ್ವದಲ್ಲಿ ದೇವಾಲಯ ನಡೀತಾ ಇದೆ. ಆ ದೇವಸ್ಥಾನಕ್ಕೆ ಹೋದಾಗ ನನ್ನ ತಾಯಿ ಆರೋಗ್ಯ ಸರಿಯಾಗಿ ಮತ್ತೆ ಆ ರೀತಿ ಆಗಿದ್ದ ಕಾರಣ ಏನು ಅನ್ನೋದನ್ನು ಅಲ್ಲಿ ತಿಳಿಸ್ಕೊಂಡ್ರು. ಅಂದರೆ ಮೂಲ ನಮ್ಮ ತಂದೆ ನಮ್ಮ ತಾತ ವಂಶ ಪರಂಪರೆ ನಾವೇನು ಮಾಡಿದ್ದೀವಿ ಯಾಕೆ ಹೀಗೆ ಆಗಿದೆ ಅನ್ನೋದನ್ನು ನನಗೆ ತಿಳಿಸ್ಕೊಟ್ಟಿದ್ದರು. ಹಂಗಾಗಿ ಪ್ರಪಂಚದಲ್ಲಿ ಯಾವುದೇ ಹಾಸ್ಪಿಟ್ಲ್ ಬಂದ್ರೂ ಜೊತೆಯಲ್ಲಿ ಉಳಿಸ್ಕೊಳ್ಳುವಂಥ ಸಾಧ್ಯ ಇಲ್ಲ. ಈ ದೋಷ ಇರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ ಅಂತಂದಾಗ ಮುಂದೆ ನಿಮಗೆ ಕೂಡ ಈ ರೀತಿಯ ತೊಂದರೆ ಇದೆ ಅಂತಂದಾಗ ನಾನು ನಂಬಲಿಲ್ಲ. ಅವ್ರು ಹೇಳಿದ್ರೆ ನಾನು ನಂಬಲಿಲ್ಲ. ನನ್ನ ತಾಯಿನ ಕಳ್ಕೊಂಡೆ. ನನ್ನ ತಾಯಿನ ಕಳ್ಕೊಂಡಿದ್ದಾದಮೇಲೆ ನಮ್ಮ ಮಿಸ್ಸಸ್ ನಾನು 96 ಕಳ್ಕೊಂಡೆ. ಅವ್ರು ಹೇಳಿದ ರೀತಿಯಲ್ಲಿ ಹಂಗೆ ಕಳ್ಕೊಂಡು ನನಗೆ ಆಯಿತು. ಓ ಅವ್ರು ಹೇಳಿದ್ದನ್ನು ನಾನು ಅವತ್ತು ಕೇಳಿದ್ರೆ ಹಿಂಗೆ ಆಗ್ತಾಯಿರಲಿಲ್ವೇನೋ. ಹಂಗಾಗಿ ಈ ರೀತಿ ನಮ್ಮ ಮಿಸ್ಸಸ್ ಆಯಿತು ಕಳ್ಕೊಂಡೆ ಅನ್ನೋದರಿಂದ ಗಮನ ನನ್ನ ಗಮನ ಆ ಕಡೆಯೂ ಹೋಯ್ತು, ಆ ಕಡೆ ಸೇರಿದ ಕಡೆಯೂ ಹೋಯಿತು, ಆ ಸೆಳಿತು. ಹಂಗಾಗಿ ಬಂಗಾರಪೇಟೆ ತಾಲೂಕಲ್ಲಿ 24 ಸತತವಾಗಿ ಸಂಘಟನೆಯಲ್ಲೇ ದುಡ್ಕೊಂಡು ಮನೆ ಮಠ ಹೆಣ್ಣು ಮಕ್ಕಳನ್ನೋದನ್ನೇ ಮರೆತು ಹೋರಾಟದಲ್ಲಿ ಸತತವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಭೂ ಹೋರಾಟಗಳಲ್ಲಿ ಇನ್ನೂ ಹಲವು ಹೋರಾಟಗಳಲ್ಲಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದವರು. ಯಾವಾಗ ಹೀಗಾಯಿತು ಆಗ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಕೂಡ ಸ್ವಲ್ಪ ತೊಂದರೆ ಆದಮೇಲೆ ಧಾರ್ಮಿಕ ಕಾರ್ಯಕ್ರಮ ಸ್ವಲ್ಪ ಗಮನ ಕೊಟ್ಟಾಗ ಎಲ್ಲೋ ಒಂದು ಕಡೆ ನನಗೆ ನೆಮ್ಮದಿ ಅನ್ನೋದನ್ನು ಸಿಕ್ಕಿದಾಗ ಅದನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಈ ಕಡೆ ಚಳುವಳಿಯಲ್ಲಿ ಕೂಡ ಮುಂದುವರಿಸ್ಕೊಂಡು ಬಂದಿದ್ದೀನಿ. ಈಗ ಹೆಚ್ಚಿಗೆ ಆ ಕಡೆ ಕೊಟ್ಟಿರ್ತಕ್ಕಂಥ ಗಮನ ಏನಂತಂದರೆ ನನ್ನ ತಾಯಿ ನಮ್ಮ ಮಿಸ್ಸಸ್ನೆಲ್ಲ ಕಳ್ಕೊಂಡ ಮೇಲೆ ಈಗ ನಾನು ಮತ್ತೆ ನನ್ನ ಮಕ್ಕಳು ಮತ್ತು ನನ್ನ ಮದುವೆಯಾಗಿ ನಮ್ಮ ಮಿಸ್ಸಸ್ಸು ಇನ್ನೊಂದು ಎಲ್ಲ ಆದಮೇಲೆ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚಾಗಿ ಗಮನ ಕೊಟ್ಟು ಜೊತೆಯಲ್ಲಿ ಸತತವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಇಲ್ಲ, ಬಟ್ ಹಂಗಂತ ಚಳುವಳಿಯಲ್ಲೂ ಸತತವಾಗಿದ್ದೀನಿ ಅಂತಿಲ್ಲ. ಅದನ್ನು ಇದನ್ನು ಎರಡೂ ಸೇರಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಹಂಗಾಗಿ ಕೆಲವರು ನನ್ನ ಮೇಲೆ ವಿರೋಧ ಇದೆ. ಸ್ಟೇಟ್ ಕಮಿಟಿಗಳಲ್ಲಿ ಎಲ್ಲರೂ ನೀನು ಅಂಬೇಡ್ಕರ್ ವಾದಿ ವಿಚಾರವಾದಿಯಾಗಿ ನೀವು ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದನ್ನು ಚರ್ಚೆ ಮಾಡಿದ್ದಾರೆ. ಹಂಗಾಗಿ ಅದನ್ನು ನಾನು ಸಮರ್ಸ್ಕೊಂಡಿದ್ದೀನಿ. ಏನಂತ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದನ್ನೆಲ್ಲ ಸರಿ ಒಪ್ಪಿಕೊಂಡು ಹೇಳಿಲ್ಲ. ನಿನಗೆ ಬೇಕಾಗಿದ್ದನ್ನ ತಗೋಬೇಡದಿದ್ದನ್ನು ಬಿಡೋದು ಹೇಳಿರೋದ್ರಿಂದ ಕಣ್ಣಿಗೆ ಕಾಣಿದ ಧಾರ್ಮಿಕ ಕಾರ್ಯಕ್ರಮ ಕಾಣುವಂಥದ್ದು ಸಂಘಟನೆ ಹೋಗಂದ್ರೆ ಅಂಬೇಡ್ಕರ್ ವಾದ. ಹಂಗಾಗಿ ಎರಡನ್ನೂ ನಾನು ಮೈಗೂಡಿಸ್ಕೊಂಡು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಂದರೆ ಈಗ
ಮೇ ಹುಣ್ಣಿಮೆ ಪ್ರತಿ ವರ್ಷ ಜಾತ್ರೆ ನಡೀತಾ ಇದೆ. ಇದು ನಾನು ನಡೆಸ್ಕೊಂಡ್ಬಂತಕ್ಕಂಥದ್ದಲ್ಲ, ಅದು ಬುದ್ಧಿ ಪೂರ್ಣಿಮೆ ದಿವಸನೇ ಮಾಡ್ತೀನಿ ಸರ್. ವರ್ಷ ವರ್ಷನೂ ಅದೇ ಬುದ್ಧಿ ಪೂರ್ಣಿಮೆ ದಿವಸ ಮಾಡ್ತೀರಾ? ಎರಡೂ ಈ ಕಡೆ ಸಂಘಟನೆ ಆ ಕಡೆ ಧಾರ್ಮಿಕ ಅನ್ನೋದನ್ನ ಎರಡನ್ನೂ ಮೈಗೂಡಿಸ್ಕೊಂಡಿರೋದ್ರಿಂದ ಬುದ್ಧಿ ಪೂರ್ಣಿಮೆ ದಿವಸನೇ ಇದನ್ನು ಸತತವಾಗಿ ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ಏನಂತ ವಿಶೇಷ, ಈ ದೇವಸ್ಥಾನದಲ್ಲಿ ನಡೀತಕ್ಕಂಥ ಖರ್ಗ ಮಹೋತ್ಸವ ಆಗ್ಬೋದು, ಪೂಜೆ ಪುಷ್ಕರಗಳು ಆಗ್ಬೋದು, ಎಲ್ಲ ಜಾತಿಗಳು ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅದರಲ್ಲಿ ವಿಶೇಷವಾಗಿ ಎಲ್ಲ ದಲಿತರೆ ಪೂಜೆ ಮಾಡುವಂಥದ್ದ ಹಿಡಿದು ಖರ್ಗ ಹೊರಿಯುವಂಥದ್ದರಿಂದ ಹಿಡಿದು ಎಲ್ಲ ನೇತೃತ್ವನು ಅತಿ ಹೆಚ್ಚಿಗೆ ದಲಿತರೇ ಇರ್ತಾರೆ. ಹಂಗಾಗಿ ದಲಿತರು ಅಂತೇಳಿ ಯಾರೂ ನಮ್ಮನ್ನು ದೂರ ಇಟ್ಟುಕೊಳ್ಳುವಂಥ ಜನ ಅಲ್ಲ. ಎಲ್ಲ ಜಾತಿನ ಒಂದೇ ತಾಯಿ ಮಕ್ಕಳಂಗೆ ನಡೆಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಒಳ್ಳೆಯ ಹಿಮಾಲಯ ಬೆಳೆ ಆಗಿ ಎಲ್ಲರನ್ನು ಒಳ್ಳೆಯ ಆರೋಗ್ಯವಾಗಿಟ್ಟು ಆ ತಾಯಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಡ್ಸ್ಕೊಂಡ್ರ ಜೊತೆಗೆ ಭಕ್ತಾದಿಗಳು ಸುಮ್ಮನೆ ಬರಲ್ಲ, ಅವ್ರದ್ದೇ ಆದೊಂದು ಬೇಡಿಕೆ ಇಟ್ಕೊಂಡಿರ್ತಾರೆ. ಆ ಬೇಡಿಕೆಯಲ್ಲಿ ಇಷ್ಟ ಅಂತ ನೆರವೇರಿದ್ರೇ ಅವರು ಕೂಡ ಆ ರೇಣುಕಾಯಿಲ್ಲ ಮಾಡಿದ್ಮೇಲೆ ಗಮನ ಇರೋದು. ಬಟ್ ಆ ರೇಣುಕಾಯಿಲ್ಲ ಇಲ್ಲಿ ಸೃಷ್ಟಿ ಆಗಬೇಕಂತಂದ್ರೆ ಕದ್ಬೀಸಿನಲ್ಲಿ ಆದಿಪರ ಶಕ್ತಿ ಕಾರಣ. ಕೃಷ್ಣಪ್ರವರ ದಯವಿಟ್ಟು ಹೇಳ್ತಿ ಬರಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಧರ್ಮ ದರ್ಶನ ಡಾಕ್ಟರ್ ಎ ಕೃಷ್ಣಪ್ರವರ ಧರ್ಮಪತ್ನಿ ಶಾರದಮ್ಮ ಅವರು, ಅವರು ಕಿರಣ್ ಕುಮಾರ್ ಅವರು, ಅವರ ಪುತ್ರರಾದಂತಹ ಶಾಂತ್ ಕುಮಾರ್, ಕತ್ತಲೆಯನ್ನ ಒಡೆದೋಡಿಸುವಂತ ಶಕ್ತಿ ದೀಪಕ್ಕಿದೆ. ಎಲ್ಲಾ ಕಲ್ಮಶಗಳನ್ನ ದೂರ ತರಿಸಿ ಶಾಂತಿ ಮೂಡಿಸುವಂತ ಶಕ್ತಿ ದೀಪಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಮಿತ್ರ ಪಬ್ಲಿಕ್ ಆ್ಯಪ್ನ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಈ ಒಂದು ಮೂರು ನಾಲ್ಕು ದಿನಗಳಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಆರ್ ಮನೋರೆಡ್ಡಿ ಅವರು ಹಾಗೂ ಡಾಕ್ಟರ್ ಎ ಕೃಷ್ಣಪ್ಪನ ಅವರು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚೆನ್ನಾಗಿದ್ರೆ ಕಾಣಿಸ್ತಾ ಇಲ್ಲ ನೀವು. ಹಾಂ,